ಸರ್, ರಂಗನಾಯಕಿ ಬಗ್ಗೆ ನಾವು ಕೇಳಿರೋ ಒಂದು ಬಹಳ ಕುತೂಹಲಕಾರಿ ಕತೆ ಏನು ಅಂತಂದರೆ, ಅದು 4 ಗಂಟೆ ಅಷ್ಟು ಉದ್ದ ಇತ್ತು, ಅದನ್ನು ಕಟ್ ಮಾಡಿ ಈ ಸ್ಥಿತಿಗೆ ತಂದರು ಅಂತ ಹೇಳಿ. ಸತ್ಯ ಏನು ಸರ್, ನಿಮಗೆ ಗೊತ್ತಿರೋ ಸರ್? ಇಲ್ಲ, 4 ಗಂಟೆ ಎಲ್ಲ ಏನು ಕತೆ ಇರಲಿಲ್ಲ. ಬಟ್ ಪ್ರತಿ ಸಿನಿಮಾನೂ ಫಸ್ಟ್ ಕಾಪಿ ಬರೋಕ್ಕೆ ಮುಂಚೆ ಎಡಿಟಿಂಗಲ್ಲಿ ನಾವು ಫಸ್ಟ್ ರಫ್ ಎಡಿಟ್ ಮಾಡಿದಾಗ 4 ಗಂಟೆ, 3 ಗಂಟೆ, 3.5 ಗಂಟೆ, 4 ಗಂಟೆ ಎಲ್ಲ ಸಿನಿಮಾನೂ ಇರ್ತದೆ. ಅಂಥದ್ದು ಅದು ಲೆಂತ್ ಇತ್ತು. ಆಮೇಲೆ ಅದು ಫಸ್ಟ್ ಕಾಪಿ ಮಾಡೋಷ್ಟೊತ್ತಿಗೆ ಕಮ್ಮಿ ಮಾಡಿದ್ವಿ. ಅದು 3 ಅವರ್ಸಿಗೆ ಬಂದಿತ್ತು, ಅದು ನಾರ್ಮಲ್ ಇದಕ್ಕೆ ಬಂದಿತ್ತು. ಬಟ್ ಸಿನಿಮಾ ರೆಡಿ ಆದಮೇಲೆ ಥಿಯೇಟ್ರಲ್ಲಿ ಸ್ವಲ್ಪ ರೆಸ್ಪಾನ್ಸ್ ಕಡಿಮೆ ಆಗಿದ್ದರಿಂದ ಡಿಸೈಡ್ ಮಾಡಿಕೊಂಡು ಇನ್ನೂ ಕಮ್ಮಿ ಮಾಡೋಣ, ಇನ್ನು ಸ್ವಲ್ಪ ಕಮ್ಮಿ ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡು, ಅದಿಲ್ದಿರ ನಡೆಯುತ್ತೆ ಅನ್ನೋಂಥದ್ದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಡೈರೆಕ್ಟ್ರ್ ಡಿಸೈಡ್ ಮಾಡಿ ಆಮೇಲೆ ಥಿಯೇಟ್ರಿಗೆ ಹೋಗಿ ಸ್ವಲ್ಪ ಟ್ರಿಮ್ ಮಾಡಿದ್ದು. ಥಿಯೇಟ್ರಲ್ಲಿ ಯಾವ್ಯಾವ ಥಿಯೇಟ್ರಲ್ಲಿ ಓಡ್ತಾ ಇರುತ್ತೆ, ಯಾವ್ಯಾವ ಊರಲ್ಲಿ, ಮೈಸೂರು, ಮಂಡ್ಯ, ಎಲ್ಲ ಊರಿಗೂ ಹೋಗಿ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಬಂದಿದ್ದದು. ಅದು ನಿಜ, ಅದೇನು ಅದಲ್ಲ. ಬಟ್ ನೀವು ಹೇಳ್ತಾರೆ 4 ಗಂಟೆ ಆ ಥರದ್ದೆಲ್ಲ ಸಿನಿಮಾ ಇದೆ, 3 ಅವರ್ ಸಿನಿಮಾ, 4 ಗಂಟೆ ಸಿನಿಮಾ ಆವಾಗ ನೀವು ಕಲ್ಪನೆಯೂ ಮಾಡ್ಕೊಳಕ್ಕೆ ಆಗಲ್ಲ ಕನ್ನಡದಲ್ಲಿ, ಕನ್ನಡ ಸಿನಿಮಾ. ಆಮೇಲೆ ಎಲ್ಲ ಲೆಕ್ಕ ಆಗ್ತಿದ್ವಲ್ಲ, ನಾವು ಮಾರ್ನಿಂಗ್ ಶೋ 1 ಗಂಟೆಗೆ ಶುರುವಾದ್ರೆ ಮುಗಿಬೇಕು, ಅದಾದಮೇಲೆ ಬ್ಯಾಟ್ನಿಗೆ ಶುರುವಾಗಬೇಕು, ದೊಡ್ಡದಿದ್ರೆ ಆಗಲ್ಲ, ನಮಗೂ ಗೊತ್ತಿರುತ್ತಲ್ಲ. ಸೊ ಆ ಥರ 4 ಗಂಟೆ ಅಲ್ಲ ಅದು, ಅದು ಎಕ್ಸಾಗರೇಷನ್. ಅದು ಸ್ವಲ್ಪ ಕಡಿಮೆ ಮಾಡಿದ್ದದು, ಸಿನಿಮಾ ಲೆಂತ್ ಜಾಸ್ತಿ ಇದೆ ಅಂತ ಕಡಿಮೆ ಮಾಡಿದ್ದಲ್ಲ ಅದು. ಅದು ಸ್ವಲ್ಪ ಜನಕ್ಕೆ ಇದು ಸ್ವಲ್ಪ ರೀಚ್ ಆಗಲಿಲ್ವೇನೋ ಇದು ಅಂತ ಅಂದ್ಕೊಂಡು ಸ್ವಲ್ಪ ಆ ಸೀನ್ಗಳಲ್ಲಿ ಉದ್ದ ಇದ್ದಿದ್ದ ಸೀನನ್ನು ಸ್ವಲ್ಪ ಟ್ರಿಮ್ ಮಾಡಿ ಮಾಡಿದ್ದದು. ಸರಿ, ಫೋನ್ನಲ್ಲೇ ಕಟ್ ಮಾಡಿದ್ದನ್ನು ಕತೆ ಫೋನಲ್ಲಿ ಕಟ್ ಮಾಡಲಿಲ್ಲ. ಅದು ಏನಾಯಿತು, ಈ ಥರದ್ದು ಅಭಿಪ್ರಾಯ ಬಂತು. ಶುಕ್ರವಾರ ರಿಲೀಸ್ ಆಯಿತು, ಭಾನುವಾರದ ದಿವಸ ಈ ಥರದ್ದು ಬಂದಾಗ ಬೆಳಗ್ಗೆ ನನ್ನದು ಅಭ್ಯಾಸ ಏನಿತ್ತು, ದಿವಸ ಬೆಳಗ್ಗೆ 1:30 ಟೈಮಿಗೆ ಡೈರೆಕ್ಟಿಗೆ ಒಂದು ಫೋನ್ ಮಾಡ್ತಿದ್ದೆ ನಾನು, ಏನಾದ್ರು ಇದ್ದರೆ ಮಾತಾಡಿಕೊಂಡು, ಬರೋದಿದ್ದರೆ ಹೋಗೋದು ನೋಡೋದು ಆ ಥರದ್ದು ಇರ್ತಿತ್ತು. ಮಾಡಿದಾಗ ಈ ಥರದ್ದೆಲ್ಲ ಒಪಿನಿಯನ್ ಬರ್ತಿದೆ, ಸ್ವಲ್ಪ ಉದ್ದ ಜಾಸ್ತಿ ಅಂತ ಫೀಲ್ ಆಗ್ತಿದೆ ಅಂತ ಅಂತಿದ್ದಾರೆ. ಸೊ ಏನು ಮಾಡ್ಬೋದು ಅಂತ ಅಂದ್ಕೊಂಡು ಏನು ಮಾಡಿದೆ. ಹೌದು ಸರ್, ನನಗೂ ಹಂಗಂದ್ರು ಅಂತಂದೆ. ಆವಾಗ ನೀವೊಂದು ಕೆಲಸ ಮಾಡಿ ಥಿಯೇಟ್ರಿಗೆ ಹೋಗಿ ಮಾರ್ನಿಂಗ್ ಶೋ ಸಿನಿಮಾ ನೋಡಿ, ನೀವು ನೋಡಿದಾಗ ಕುತ್ಕೊಂಡಾಗ ನಿಮ್ಗೇನು ಅನಿಸುತ್ತೆ ಅಂತ ಇದು ಮಾಡಿ ನಾನು ಒಂದು ಲಿಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಡೈರೆಕ್ಟ್. ಸೊ ಊರ್ವಶಿಗೆ ಹೋಗಿ ಮಾರ್ನಿಂಗ್ ಶೋ ಸಿನಿಮಾ ನೋಡೋಕ್ಕೆ ಮುಂಚೆನೆ ಫೋನ್ ಮಾಡಿದ್ರು ಅವ್ರು. ಮತ್ತೆ ಫೋನ್ ಮಾಡಿದಾಗ ಅದು ಕುತ್ಕೊಂಡು ಅದನ್ನ ಬರ್ಕೊಂಡು ಇಂತಿಂಥ ಕಡೆ ಮಾಡ್ಬೋದೇನೋ ನೋಡಿ ಅಂತ. ಅವರೇನು ಸಿನಿಮಾ ನೋಡಲಿಲ್ಲ ತಿರ್ಗ. ಓಕೆ, ಅಲ್ಲೇ ಕುತ್ಕೊಂಡು ಅವ್ರು ಒಂದು ನೋಟ್ ಮಾಡಿದ್ರು ಅನಿಸುತ್ತೆ, ಬರ್ಕೊಳ್ಳಿ ಅಂತೇಳಿ ಊರ್ವಶಿ ಥಿಯೇಟ್ರ್ ಆಫೀಸಲ್ಲಿ ಕುತ್ಕೊಂಡು ಎಲ್ಲ ನೋಟ್ ಮಾಡ್ಕೊಂಡು ಇಂತಿಂಥ ಸೀನಲ್ಲಿ ಟ್ರಿಮ್ ಮಾಡ್ಬೋದಾ ನೋಡಿ ಅಂತ ಹೇಳಿದ್ರು ಅವರು. ಸೊ ಇಂತಿ ಈ ಪೋರ್ಷನಿಂದ ಈ ಪೋರ್ಷನಿಗೆ ತೆಗಿಬೋದು, ಈ ಡೈಲಾಗಿಂದ ಈ ಡೈಲಾಗಿಗೆ ತೆಗಿಬೋದು. ಸೊ ಅದನ್ನು ಸರಿ, ಅದು ಅಂದರೆ ಅವ್ರು ನೋಡಿ ಅಂತ ಹೇಳಿದ್ದು ಯಾಕೆಂದರೆ ಅದು ಕಟ್ ಮಾಡಿದ್ರೆ ಏನಾದ್ರು ಜಂಪ್ ಬರುತ್ತೆ. ಯಾಕೆಂದರೆ ಅವಾಗ ಪಾಸಿಟಿವಲ್ಲಿ ಸೌಂಡು ಅದು 19 ಫ್ರೇಮ್ ಅಡ್ವಾನ್ಸಲ್ಲಿ ಬರ್ತಿತ್ತು ಯಾವಾಗಲೂ. ಸೊ ಪ್ರೊಜೆಕ್ಟರ್ ಗೇಟಲ್ಲಿ ಸೌಂಡ್ ಯಾವಾಗಲೂ 19 ಫ್ರೇಮ್ ಮುಂದೆ ಇರ್ತಿತ್ತು. ಪಿಕ್ಚರ್ ಬರ್ಬೇಕಾದ್ರೆ 19 ಫ್ರೇಮ್ ಮುಂದ್ಗಡೆ ಅದ್ರದ್ದು ಆಪ್ಟಿಕಲ್ ಗೇಟ್ ಇರ್ತಿತ್ತು ಸೌಂಡ್, ಆಪ್ಟಿಕಲ್ ಇದ್ದಾನೆ ಹೆಡ್ ತಾನೆ ಆಗ್ತಿತ್ತು. ಸೊ ಆವಾಗ ಅದು ಜಂಪ್ ಬರಬಾರ್ದಲ್ಲ ಕಾರಣಕ್ಕೆ ಅದನ್ನ ನೋಡಿ ಅಂತೇಳಿ, ಇನ್ನು ಕಟ್ ಮಾಡಿದ್ರೆ ಏನು ಜಂಪ್ ಕಾಣ್ಬೋದಾ, ದಿಢೀರಂತ ಡೈಲಾಗ್ ಕಟ್ ಆಗ್ಬೋದು, ಇನ್ನೊಂದು ಇದನ್ನ ಕಟ್ ಮಾಡಿಬಿಟ್ರೆ ಪಿಕ್ಚರ್ ಇಲ್ಲಿ ಕಟ್ ಆಗುತ್ತೆ. ಸೊ ಸೌಂಡ್ ಅಡ್ವಾನ್ಸ್ ಇರೋದ್ರಿಂದ ನೆಕ್ಸ್ಟ್ ಸೀನ್ದು ಡೈಲಾಗು ಕಟ್ಟಾಗ್ಬಿಡ್ಬೋದು ಅನ್ನೋ ಕಾರಣಕ್ಕೆ ಆ ಥರದ್ದಾಗುತ್ತೆ ನೋಡಿ ಅಂತ ಹೇಳಿದ್ರು ಅವ್ರು ನನಗೆ. ಸೊ ಅದನ್ನ ಲಿಸ್ಟ್ ಮಾಡ್ಕೊಂಡು ಪೇಪರ್ ಇಟ್ಕೊಂಡು ಥಿಯೇಟ್ರಲ್ಲಿ ನೋಡಿಕೊಂಡು ಅದು ಯಾವ್ಯಾವುದು ಅದು ಆಗಲ್ಲ ಅಂದರೆ ಬರೀ ಮ್ಯೂಸಿಕ್ ಇರುತ್ತೆ ಅಥವಾ ಸೈಲೆಂಟ್ ಪೋರ್ಷನ್ ಇರುತ್ತೆ ಅಲ್ಲಿ ಕಟ್ ಮಾಡಿದ್ರೆ ಏನಾಗಲ್ಲ ನಮಗೆ. ಸೊ ಅಲ್ಲಿ ಅದನ್ನು ನೋಟ್ ಮಾಡಿಕೊಂಡು ಆಮೇಲೆ ಮಡ್ರಾಸಿಂದ ಅವರು ಎಡಿಟರ್ ಅಸಿಸ್ಟೆಂಟ್ಗೆ ಒಬ್ಬರು ಕರೆಸಿ ಗುಣಶೇಖರ್ ಅಂತ. ಸೊ ಪ್ರತಿಯೊಂದು ಊರಿಗೆ ಹೋಗಿ ಸ್ವಲ್ಪ ಲೆಂತ್ ಕಮ್ಮಿ ಮಾಡಿದ್ವಿ ಅದು. ಓಕೆ ಓಕೆ, ತೇಡು ಸಿನಿಮಾ ನಡೀತಾ ಇತ್ತು ಅಲ್ಲೆಲ್ಲ ಅಲ್ಲೆಲ್ಲ ಹೋಗಿ ಆಲ್ಮೋಸ್ಟ್ ಒಂದು 450 ಲೆಂತ್ ಕಮ್ಮಿ ಮಾಡಿದ್ವಿ. ಅಂದರೆ 4 ನಿಮಿಷ ಅಷ್ಟೇ. ಹಂಗೆ ಸಿನಿಮಾ ಎತ್ತಾಕ ಬರಲ್ವಲ್ಲ, ಎಲ್ಲ ತೆಗಿಯಕ್ಕೆ ಬರಲ್ಲ, ಲಿಂಕೇ ಹೊರಟೋಗುತ್ತಲ್ಲ. ಸರ್, ಸಿನಿಮಾ ಒಳ್ಳೆಯ ಪ್ರದರ್ಶನ ಕಾಣ್ತು, ಚೆನ್ನಾಗಿ ಒಳ್ಳೆಯ ರೆಸ್ಪಾನ್ಸ್ ಇತ್ತು, ಆದರೆ ಎಲ್ಲೊಂದು ಕಡೆ 100 ದಿನ ಮುಟ್ಟಲಿಲ್ಲ. ಆಮೇಲೆ ಪುಟ್ಟಣ್ಣವ್ರು ನಿರೀಕ್ಷೆ ಮಾಡಿದಷ್ಟು ಪ್ರಶಸ್ತಿಗಳು ಸಿನಿಮಾಗೆ ಬರಲಿಲ್ಲ ಅನ್ನೋದು ಒಂದು. ಅಲ್ಲ, ಈ ಪುಟ್ಟಣ್ಣವರು ಆ್ಯಕ್ಚುಲಿ ಪ್ರಶಸ್ತಿ ಜಾಸ್ತಿ ನಿರೀಕ್ಷೆ ಮಾಡ್ತಿರ್ಲಿಲ್ಲ. ನಾನು ನೋಡಿದ್ ನಾನು ಅವ್ರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ದು ಪ್ರಶಸ್ತಿ ಗೀಶಸ್ತಿ ಅದು ಬರ್ತಿತ್ತು ಅಷ್ಟೇ ಆಗಲಿ, ಅದಕ್ಕೋಸ್ಕರ ಅವ್ರು ಬರುತ್ತೆ ಅಥವಾ ಇದಾಗುತ್ತೆ. ಅವರು ತೀರಾ ಅವ್ರದ್ದು ಯಾವುದೋ ಪ್ರಶಸ್ತಿ ಅವ್ರಿಗೆ ಅಂದ್ಕೊಂಡು ಲೆವೆಲ್ಗಿಂತ ಕಡಿಮೆ ಬಂತಂದ್ರೆ ನಂಗೆ ಬೇಡ ಅಂತ ರಿಜೆಕ್ಟೇ ಮಾಡಿಬಿಡೋರು. ಸೊ ಮುಂಚೆ ಏನು ಯೋಚನೆ ಮಾಡ್ತಿರಲಿಲ್ಲ ಪ್ರಶಸ್ತಿಗೆ. ಈವನ್ ಪ್ರಶಸ್ತಿಗೆ
ಅದನ್ನು ಸಿನಿಮಾ ಪ್ರೆಸೆಂಟ್ ಮಾಡೋಕ್ಕೂ ಅವ್ರೇನು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಅವರ ಪ್ರೊಡ್ಯೂಸರು ಇನ್ಯಾರು ಅವ್ರ ಕಡೆ ಅವ್ರ ಮ್ಯಾನೇಜರು ಅವ್ರು ಮಾಡಬೇಕಾಗಿತ್ತು ಅಷ್ಟೇ, ಅಲ್ಲಿ ಮಾಡ್ತಿರ್ಲಿಲ್ಲ, ಪ್ರಶಸ್ತಿ ಬಗ್ಗೆ ಇದಾಗಲಿಲ್ಲ. ಬಟ್ ಸಿನಿಮಾ ಅವ್ರು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ಓಡಲಿಲ್ಲ ಅನ್ನೋಂಥದ್ದು ಇದೆ. ಬಟ್ ಆದರೂ ಆ ಕಾಲಕ್ಕೆ ಅದು 85 ದಿವಸ ಹೋಯಿತು, ಚೆನ್ನಾಗೋಯ್ತು ಸಿನಿಮಾ ಅದು. ಬಟ್ ಭಾಳ ಜನ ಹೇಳೋ ಪ್ರಕಾರ ಸಿನಿಮಾ ದೊಡ್ಡದು ಇದೇ ಆಗೋಯ್ತು ಅನ್ನೋ ಥರದ್ದು ಅಲ್ಲ. ಅದಕ್ಕೋಸ್ಕರ ಆ ಥರದ್ದಲ್ಲ, 85 ದಿವಸ ಒಂದು ಸಿನಿಮಾ ಓಡುತ್ತೆ ಅಂದರೆ ಥಿಯೇಟ್ರಲ್ಲಿ ಸುಮ್ಮನೆ ಏನು ಅವಾಗೇನು ಸುಮ್ಮನೆ ಓಡಿಸೋಂಥದ್ದು ಆ ಸ್ಟಾರ್ ಆ ಥರ ಪದ್ಧತಿನೇ ಇರಲಿಲ್ಲ ಅವಾಗ, ಜನ ನೋಡಿದ್ರೆ ಅಷ್ಟೇ ಓಡ್ತಾ ಇತ್ತು ಅದು. ಸೊ ಆ ಥರದ್ದೇನಿಲ್ಲ. ಬಟ್ ಸಿನಿಮಾ ಅದು ಇನ್ನೂ ಕಂಟ್ರೋಲ್ಡ್ ಬಡ್ಜೆಟಲ್ಲಾಗಿದ್ರೆ ಇನ್ನೂ ರಿಕವರ್ ಆಗೋಗಿರ್ತಿತ್ತು ಅದು. ಸೊ ಬಡ್ಜೆಟ್ಟು ಓವರ್ ಬಡ್ಜೆಟ್ ಆಯ್ತು ಆ ಸಿನಿಮಾ. ಓವರ್ ಬಡ್ಜೆಟ್ ಆಗೋದಕ್ಕೆ ನನ್ನ ಲೆಕ್ಕದಲ್ಲಿ ಅದು ಡೈರೆಕ್ಟ್ರ ಕಾರಣ ಅಲ್ಲ, ಅದು ಓವರ್ ಬಡ್ಜೆಟ್ ನಿರ್ಮಾಪಕರ ಕಾರಣ ಅದು ಓವರ್ ಬಡ್ಜೆಟ್ ಆಗಿತ್ತು. ಹೌದಾ? ಹೌದು. ಅವ್ರಿಗೆ ಎಷ್ಟೊಂದು ಉತ್ಸಾಹ, ಓವರ್ ಉತ್ಸಾಹ ಅಂತಂದರೆ ಅವರೊಂದು ಸೆಟ್ಟಲ್ಲಿ ಒಂದು ಪ್ರಾಪರ್ಟಿ ಬೇಕು ಅಂತ ಅಂದ್ಕೊಂಡಾಗ ಒಂದು ದಿವಸ MG ರೋಡಲ್ಲಿ ನಾನು ಡೈರೆಕ್ಟ್ರು ನಮ್ಮ ಪ್ರೊಡ್ಯೂಸರ್ ತಿಮ್ಮಣ್ಣವ್ರು ನಾವು ನಡ್ಕೊಂಡು ಹೋಗ್ತಿದ್ವಿ. ಅಲ್ಲಿ ಕಾವೇರಿ ಎಂಪೋರಿಯಂ ಅಂತ ಒಂದು ಜಾಗ ಇದೆ, ಅಲ್ಲಿ ಮುಂದಗಡೆ ಒಂದು ದೊಡ್ಡದು ಆನೆ ಇಟ್ಟಿದ್ರು. ಅದು ಡೈರೆಕ್ಟ್ರು ನೋಡಿ ನೋಡಿ ಈ ಸೆಟ್ಟಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರು. ಸುಮ್ಮನೆ ಅಂದ್ರೆ ಅದು ಈ ಥರದ್ದು ಇರಬೇಕು ಕಣೆ ಅಲ್ಲಿ ಅಂತ. ಡೈರೆಕ್ಟ್ ಕೇಳೋಣ ಬನ್ನಿ ಸರ್ ಅಂತ, ಎಷ್ಟಾಗುತ್ತೆ ನೋಡೋಣ. ಅದು ಕೇಳಿದ್ರೆ ಅವಾಗ ಅವಾಗ ಕಾಲದಕ್ಕೆ ಅದು 60,000 ಏನೋ ಹೇಳಿದ್ರು. ಅದು ದಂತಗಿಂತ ಎಲ್ಲ ಒಳಗಡೆ ಮಾಡಿ ಅದು ಸುಮ್ಮನೆ ಡೈರೆಕ್ಟ್ರೆ ಅವೆಲ್ಲ ಸುಮ್ಮನೆ ಹೇಳಿದ್ದೆ, ಅದು ಅಷ್ಟೊಂದೆಲ್ಲ ತೊಗೊಂಡೋಗಲ್ಲ ಹೇಳತ್ತದ್ದೇನಲ್ಲ ಬನ್ನಿ ಅಂತಂದರು. ತೀರಾ ಅವ್ರು ಬಾಡಿಗೆ ಕೊಟ್ಟರೆ ಬೇಕಾದ್ರೆ ಒಂದು 10 ದಿವಸ ಶೂಟಿಂಗಲ್ಲಿ ಇಟ್ಕೊಂಡು ತಂದುಕೊಡ್ಬೋದು, ಒಂದು 4,000-5,000 ಬಾಡಿಗೆ ಕೊಡ್ತಾರೆ ಕೇಳಿ ಕೊಟ್ಟರು ತಂದು ಇಟ್ಕೊಳ್ಳೋಣ ಅಂತಂದ್ರು ಅವರು. ಸೊ ಆಮೇಲೆ ಈಚೆ ಬಂದು ಆಯಿತು, 3 ದಿವಸ ಆದಮೇಲೆ ಎಲ್ಲ ಸೆಟ್ ರೆಡಿ ಆಗಿ ಶೂಟಿಂಗ್ ನೋಡಿದ್ರೆ ಆನೆ ಇದೆ ಅಲ್ಲಿ. ಇವ್ರೇನು ಮಾಡಿಬಿಟ್ಟಿದ್ದಾರೆ ತಿಮ್ಮಣ್ಣವ್ರು ಆ ಡ್ರೈವರ್ಗೆ ಕರ್ಕೊಂಡೋಗಿ ಪರ್ಚೇಸೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸರಿ ಸರಿ. ಅಂದರೆ ಡೈರೆಕ್ಟ್ ಆಸೆ ಪಡ್ತಾರಲ್ಲ ಮಾಡಬೇಕು ಅನ್ನೋದು. ಓವರ್ ಬಜೆಟ್, ಓವರ್ ಬಜೆಟ್. ಒಂದು ಕಾರ್ಪೆಟ್ ಬೇಕು ಅಂದರೆ ಅವಾಗ ಆ ಕಾಲದಲ್ಲಿ 24,000-25,000 ಇತ್ತು ಕಾರ್ಪೆಟ್ಗಳು. ಸೊ ಕಾರ್ಪೆಟ್ ಒಂದು ಸೆಟ್ಟಿಗೆ ಕಾರ್ಪೆಟ್ ಇದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಡೈರೆಕ್ಟ್ ಹೇಳ್ದಂಗೆ ಕೊಂಡ್ಕೊಂಡೆ ಬಂದ್ಬಿಡೋದು. ನಾ ಹೇಳಿದೆ ಯಾಕೆ ಸರ್ ಕೊಂಡ್ಕೊಂಡ್ರೆ, ಅದು ಬಾಡಿಗೆ ತಂದಾಕಂಥದ್ದು, ಅದನ್ನೇ ಸಪ್ಲೈ ಮಾಡೋಕ್ಕಿರ್ತಾರೆ ಸಿನಿಮಾಗೆ ಕಾರ್ಪೆಟ್ ಗೀರ್ಪೆಟ್ಟು. ಅಲ್ಲ ವಿಶ್ವನಾಥ್, ಇದು ಇಲ್ದಿದ್ರೆ ನಮ್ಮ ಮನೇಲಿ ಇಟ್ಕೋತೀನಿ ನಾನು, ನಮ್ಮ ಮನೆಗೆ ಹಾಕ್ಕೊತೀನಿ ಅಂತ ಹೇಳಿದ್ರು. ಆಮೇಲೆ 3 ಅಂಬಾಸಡರ್ ಕಾರ್ ಪರ್ಚೇಸ್ ಮಾಡಿದ್ರು. ಸುಮ್ಮ ಸುಮ್ಮನೆ ಯಾಕೆ ಬಾಡಿಗೆ ಕೊಡ್ಬೇಕು, ಆರು ಶೆಡ್ಯೂಲ್ ನಾವು ಬಾಡಿಗೆ ಎಷ್ಟೊಂದಾಗುತ್ತೆ ಅಂತ 2 ಮೆಟಾಡರ್ ಪರ್ಚೇಸ್ ಮಾಡಿದ್ರು. ಸೊ ಹಿಂಗೆ ಬಡ್ಜೆಟ್ಟು ಸಿನಿಮಾಗೆ ಅಲ್ಲದೇ ಆಗಿರೋಂಥ ಬಡ್ಜೆಟ್ ಜಾಸ್ತಿ ಇದ್ದಾರೆ ಸಿನಿಮಾದಲ್ಲಿ. ಇದು ಅಷ್ಟೇ ಗೊತ್ತಾಗಬೇಕಿಲ್ಲ. ಅಂದರೆ ಅವ್ರದ್ದು ಉದ್ದೇಶ ಒಳ್ಳೇದಿತ್ತು, ಉತ್ಸಾಹ ಜಾಸ್ತಿ ಇತ್ತು ಚೆನ್ನಾಗಾಗಲಿ. ಸೊ ಅವ್ರು ಬಾಡಿಗೆ ಲೆಕ್ಕ ಹಾಕರು, ಒಂದು ಕಾರ್ಗೆ ಒಂದು ದಿನಕ್ಕೆ ಇಷ್ಟಾಗುತ್ತೆ, 30 ದಿನಕ್ಕೆ ಇಷ್ಟ ಆಗುತ್ತೆ, 60 ದಿನಕ್ಕೆ ಎಷ್ಟಾಗುತ್ತೆ, ಸೊ ಅದೇ ಕೊಂಡ್ಕೊಂಡ್ರೆ ಎಷ್ಟಾಗುತ್ತೆ ಅಂತ ಲೆಕ್ಕ ಹಾಕಿ ಎಲ್ಲ ಕೊಂಡ್ಕೊಂಡೇ ಬಿಟ್ರು ಅವರು. ಆ ಥರ ಸ್ವಭಾವ ಅವ್ರದ್ದು ಪಾಪ. ಹಂಗಾಗಿ ಓವರ್ ಬಡ್ಜೆಟ್ ಆಯಿತು ಅಷ್ಟೇ ಆಗಲಿ. ನಮ್ಮ ಕಡೆಯಿಂದ ಯಾವತ್ತು ಒಂದು ದಿವಸ ಆಗಲಿ ಶೂಟಿಂಗ್ ನಿಂತಿದ್ದಾಗಲಿ, ಶೂಟಿಂಗ್ ಲೇಟ್ ಆಗಿದ್ದಾಗಲಿ, ಆ ಥರದ್ದೆಲ್ಲ ಏನು ಹೆಚ್ಚು ಆಗಲಿಲ್ಲ ಸರ್. ಇನ್ನೊಂದು ಭಾಳ ಕುತೂಹಲಕಾರಿಯಾದ ಸಂಗತಿ ಅಂದರೆ, ರಂಗನಾಯಕಿ ಸಿನಿಮಾ ಸ್ಕೋಪ್ ಆದ ರೀತಿಗೂ ಒಂದು ಹಿಂದೆ ಒಂದು ಕತೆ ಇದೆ ಅಂತ ಕೇಳಲ್ಪಟ್ಟಿದ್ದೀನಿ. ಏನು ಸರ್ ಕತೆ? ಇಲ್ಲ, ಅದು ಸಿನಿಮಾ ಸ್ಕೋಪ್ ಆಗಿದ್ದಕ್ಕೆ ಹಿಂದೆ ಕತೆ ಇಲ್ಲ, ಸಿನಿಮಾ ಸ್ಕೋಪಲ್ಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶನೂ ಇತ್ತು ಅದು. ಈವನ್ ಅದರಲ್ಲಿ ಸೆಟ್ಗಳು ಹಾಕಿರೋದು ಕೂಡ ಸಿನಿಮಾ ಸ್ಕೋಪ್ ಪ್ರಪೋರ್ಷನ್ಗೇ ಸೆಟ್ಗಳು ಹಾಕಿದ್ದೀವಿ ಅದರಲ್ಲಿ. ಆ ಸಿನಿಮಾ ಬಂದರು ವೈಡ್ ಇದು ಇದನ್ನ ಮನಸ್ಸಲ್ಲಿ ಇಟ್ಕೊಂಡೇ ಮಾಡೋದು. ಸಿನಿಮಾ ಸ್ಕೋಪಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಒಂದು ಅದ್ದೂರಿ ಇದಾಗುತ್ತೆ ಅನ್ನೋದು ಒಂದು ಉದ್ದೇಶ ಇತ್ತು ಅದು. ಬಟ್ ಅದರಿಂದ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನಿದೆ ಅಂದರೆ, ಅದು ಸಿನಿಮಾ ಸ್ಕೋಪ್ ಆದಾಗ ಅವಾಗ ಸಿನಿಮಾ ಸ್ಕೋಪ್ ಸಿನಿಮಾಗಳು ಕಡಿಮೆ ಬರ್ತಿತ್ತು. ಅವಾಗ ಆ ಕ್ಯಾಮ್ರಾಗಳೆಲ್ಲ ಮಡ್ರಾಸಿಂದ ತರಿಸ್ಬೇಕಾಗಿತ್ತು. ಅಂದರೆ ಸಿನಿಮಾ ಸ್ಕೋಪ್ ಅಂದರೆ 35mm ಕ್ಯಾಮ್ರಾನೇ ಇರುತ್ತೆ, ನೆಗೆಟಿವ್ ಅದೇ ಇರುತ್ತೆ, ಲೆನ್ಸ್ ಮಾತ್ರ ಚೇಂಜ್ ಆಗುತ್ತೆ, ಅದು ಸ್ಕ್ಯೂಸ್ ಆಗಿ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗ್ಬೇಕಾದ್ರೆ ನೆಗೆಟಿವಲ್ಲಿ ಏನು ರೆಕಾರ್ಡ್ ಆಗುತ್ತೆ, ಸ್ಕ್ವೀಸ್ ಆಗುತ್ತೆ ಇಮೇಜು, ಮತ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಪ್ರೊಜೆಕ್ಟ್ ಮಾಡಿದಾಗ ಲೆನ್ಸಲ್ಲಿ ಮತ್ತೆ ಎಕ್ಸ್ಪ್ಯಾಂಡ್ ಆಗುತ್ತೆ, ಹಾಗಾಗಿ ದೊಡ್ಡದಾಗಿ ಕಾಣ್ತದೆ. ಸೊ ಆ ಥರದ ಕ್ಯಾಮ್ರಾ ಮಡ್ರಾಸಲ್ಲಿ ಇರ್ತಿತ್ತು. ಅವಾಗ ಪ್ರಸಾದ್ ಲ್ಯಾಬೊರೇಟ್ರಿ ಬರ್ತಿದೆಯಲ್ಲ, ಪ್ರಸಾದ್ ಸ್ಟುಡಿಯೋ, ಎಲ್ ವಿ ಪ್ರಸಾದ್, ಅವ್ರ ಹತ್ರ ಹೊಸ ಕ್ಯಾಮ್ರಾ ಬಂದಿದೆ ಅಂತ. ಸೊ ಪುಟ್ಟಣ್ಣವ್ರು ಆ ಥರದ್ದು ಇದನ್ನು ಬಳಸೋದ್ರಲ್ಲಿ ಯಾವಾಗಲೂ ಹೊಸದು ಏನು ಬರುತ್ತೆ ಅದನ್ನು, ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ, ಮಸಣದೂನಲ್ಲಿ ಸ್ಟಡಿ ಕ್ಯಾಮ್ ಯೂಸ್ ಮಾಡಿದ್ದವರು, ಫಸ್ಟ್ ಸ್ಲೋ ಮೋಷನ್ ಯೂಸ್ ಮಾಡಿದ್ದವರು ಸಿನಿಮಾಗಳಲ್ಲಿ. ಸೊ ಹೊಸ ಕ್ಯಾಮ್ರಾ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಅವ್ರದೇ ಲ್ಯಾಬು ಕಮಿಟ್ ಆಗಿತ್ತು ನಮ್ಮ ಸಿನಿಮಾಗೆ, ಲ್ಯಾಬೊರೇಟ್ರಿ ನೆಗೆಟಿವ್ ಎಲ್ಲ ಡೆವಲಪ್ ಮಾಡೋಕ್ಕೆ. ಅಲ್ಲಿ ಹೋದ್ವಿ ಒಂದು ದಿವಸ, ಎಲ್ಲಿ ಪ್ರಸಾದ್ ಇರ್ತಾರೆ ಅಂತ ಅಂದ್ಕೊಂಡು ಡೈರೆಕ್ಟ್ ನಾವು ಕಾರಲ್ಲಿ ಹೋದ್ವಿ ಪ್ರಸಾದ್ ಸ್ಟುಡಿಯೋಗೆ. ಎಲ್ಲಿ ಪ್ರಸಾದ್ ಇನ್ನೂ ಬಂದಿರಲಿಲ್ಲ ಬೆಳಗ್ಗೆ 10:30 ಗಂಟೆಗೆ. ಸೊ ಅವನು ಅಂದರೆ ಪುಟ್ಟಣ್ಣವ್ರಲ್ಲಿ ಮಡ್ರಾಸಲ್ಲಿ ತುಂಬ ಪರಿಚಯ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಸರ್ಕಲ್, ಮೊದಲಿಂದ ಅಲ್ಲೇ ಇದ್ದವರು, ತಮಿಳು ಸಿನಿಮಾಗಳು ಮಾಡಿದವರಲ್ವಾ, ಕನ್ನಡ ಸಿನಿಮಾಗಳು ಕೂಡ ಅಲ್ಲಿ ಎಷ್ಟೊಂದೆಲ್ಲ ಶೂಟ್ ಮಾಡಿದ್ದು ಆ ಥರದ್ದು ಇತ್ತಲ್ಲ. ಸೊ ಹಂಗಾಗಿ ಅವರು ಕರ್ಕೊಂಡೋಗಿ ಪ್ರಸಾದ್ ಲ್ಯಾಬ್ನವರು, ಆ ಹುಡುಗರು ಕರ್ಕೊಂಡೋಗಿ ಅವರು ಇವರು ಎಲ್ ವಿ ಪ್ರಸಾದ್ ಅವ್ರ ಚೇಂಬರ್ಲ್ಲಿ ಕೂರಿಸಿದ್ರು.
ನಾನು ಹೊರಗಡೆ ನಿಂತಿದ್ದೆ, ಅವ್ರದ್ದು ದೊಡ್ಡವರು ಅವ್ರು ಮಾತಾಡ್ತಾರಲ್ಲ ಅಂದ್ಕೊಂಡು ಹೊರಗಡೆ. ಆಮೇಲೆ ಡೈರೆಕ್ಟ್ ಇಲ್ಲ ಬಾ ಕೂತ್ಕೊ ಅಂತಂದು. ಅವ್ರದ್ದೊಂದು ಯಾವಾಗಲೂ ಬ್ಯಾಗ್ ನೇತಾಕೊಳ್ಳೋರು ಪುಟ್ಟಣ್ಣವರು, ಬ್ಯಾಗ್ ಇಲ್ಲಿ ಇಟ್ಕೊಂಡು ನಾನು ಕೂತ್ಕೊಂಡೆ ಅಲ್ಲಿ. ತಮಿಳಲ್ಲಿ ಅಯ್ಯ ಇಪ್ಪು ಬಂದಿಡ್ಬಾರ ಉಕ್ಕಾರ ಅಂತಂದು. ಆಮೇಲೆ ಬಂದರು, ಮಾತಾಡಿದ್ರು, ಕಾಫಿ ಗಿಫೆಲ್ಲ ಕುಡಿದ್ಮೇಲೆ ತೆಲುಗಲ್ಲಿ ಮಾತಾಡಿದ್ರು ಪುಟ್ಟಣ್ಣವ್ರು ಮತ್ತು ಎಲ್ಲಿ ಯಾವ ಸಿನಿಮಾ ಮಾಡ್ತೀರಾ ಅಂತ ಹೇಳಿದ್ರು. ಒಂದು ಜಸ್ಟ್ ಒಂದು ಜಿಸ್ಟ್ ಹೇಳಿದ್ರು. ಹಾಂ ಮಂಚಿ ಅಂತ ಏನು ಕಾವಲ್ಲ ಅಂತಂದ್ರು ಅವರು. ಏನಾದ್ರು ನನ್ನ ಕಡೆ ಏನಿಲ್ಲ, ನಿಮ್ಮದು ಲ್ಯಾಬಲ್ಲೇ ಮಾಡ್ತಿದ್ದೀನಿ ನಾನು. ಸೊ ಕ್ಯಾಮ್ರಾ ನಿಮ್ಮದು ಹೊಸ ಸಿನಿಮಾಸ್ಕೋಪ್ ಬಂದಿದೆಯಲ್ಲ, ಅದನ್ನು ಸಿನಿಮಾಸ್ಕೋಪಲ್ಲಿ ಮಾಡೋಣ ಅಂತಿದ್ದೀನಿ. ಅದಿದ್ದರೆ ಇದು ಚೆನ್ನಾಗಿರುತ್ತೆ, ದೊಡ್ಡ ಕ್ಯಾನ್ವಾಸ್ ಸಿನಿಮಾ ವರ್ಕ್ ಆಗುತ್ತೆ. ಸರಿ ಮಾಡ್ಬೋದು, ಯಾವ್ಯಾವ ಡೇಟ್ ಅಂತ ಹೇಳಿಬಿಡಿ, ಮೊದಲೇ ಹೇಳಿಬಿಡಿ. ತೆಲುಗಿಗೂ ಬುಕ್ ಆಗ್ತಿರುತ್ತೆ, ತಮಿಳಲ್ಲೂ ತೊಗೋತಿರ್ತಾರೆ. ನೀವು ಮೊದಲೇ ಆ ಡೇಟ್ ಹೇಳಿಬಿಟ್ರೆ ಅದು ಬ್ಲಾಕ್ ಮಾಡ್ತಾರೆ ನಮ್ಮ ಮ್ಯಾನೇಜರು ಅಂತೆಲ್ಲ ಹೇಳಿದ್ರು. ಆಯಿತು, ಒಂದು ರೇಟ್ ಆಯಿತು, ಎಲ್ಲ ಆಯಿತು, ಒಪ್ಕೊಂಡು ಬಂದ್ವಿ ನಾವು ಹೊರಗಡೆಗೆ. ಬರಬೇಕಾದ್ರೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಮ್ಯಾನೇಜರ್ ಹತ್ರ ಹೋಗಿ ಇಂತಿಂಥ ಡೇಟು ಇಂತಿಂಥದ್ದು ಏನೇನು ಲೆನ್ಸ್ ಕೊಡ್ತಾರೆ. ಈ ಪುಟಾಣ ವೆರಿ ಪರ್ಟಿಕ್ಯುಲರ್ ಅಬೌಟ್ ಲೆನ್ಸ್ ಸಿನಿಮಾದಲ್ಲಿ ಏನೇನು ಲೆನ್ಸ್ ಬರುತ್ತೆ ಇದು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡು, ಬ್ಲ್ಯಾಕ್ ಲೆನ್ಸ್ ಯಾವುದು, ಝೂಮ್ ಏನು ರೇಂಜ್ ಇರುತ್ತೆ ಅಂತ ಅಂದ್ಕೊಂಡು ಅಲ್ಲಿ ತಿಳ್ಕೊಳಕ್ಕೆ ಅಂತ ಹೋದ್ವಿ ನಾವು. ಅಲ್ಲಿ ಅವ್ರು ಮಾತಾಡ್ತಾರೆ, ಸರ್ ಇದು ಝೂಮ್ದು ಕ್ಯಾಮ್ರಾ, ಇದು ಝೂಮ್ 50-500 ಬರುತ್ತೆ, ಸೊ ಬ್ಲ್ಯಾಕ್ ಲೆನ್ಸ್ ಇಷ್ಟಿದೆ ಅಂತ. ಸೊ ಇದೆಲ್ಲ ಹೊಸದು ಅಂತ ಅಂದ್ಕೊಂಡೆಲ್ಲ ನೋಡ್ಬೇಕಾದ್ರೆ, ಸರ್ ಈ ಕ್ಯಾಮ್ರಾನೇ ಬೇರೆ, ಆ ಕ್ಯಾಮ್ರಾನೇ ಬೇರೆ, ಝೂಮ್ ಬೇಕಾದರೆ ಬ್ಲ್ಯಾಕ್ ಲೆನ್ಸ್ ಹಾಕೋಕ್ಕಾಗಲ್ಲ, ಸೊ ಬ್ಲ್ಯಾಕ್ ಲೆನ್ಸ್ ಹಾಕೋ ಕ್ಯಾಮ್ರಾ ತೊಗೊಂಡ್ರೆ ಅದಕ್ಕೆ ಝೂಮ್ ಅಡಾಪ್ಟ್ ಮಾಡೋಕ್ಕಾಗಲ್ಲ. ಸೊ ಎರಡು ಕ್ಯಾಮ್ರಾನೇ ತೊಗೋಬೇಕು ನಿಮ್ಗೆ, ಎರಡು ಬೇಕಂದರೆ ತಂದರು. ಸೊ ನಮಗೆ ಇದಾಗೋಯ್ತು, ಎರಡು ಕ್ಯಾಮ್ರಾ ಇಟ್ಕೊಳ್ಳೋದು ಕಾಸ್ಟ್ಲಿ ಆಗುತ್ತೆ. ಸೊ ಅಂದ್ಕೊಂಡು ಏನು ಮಾಡೋದು, ಏನು ಮಾಡೋದು, ಇದು ಇಷ್ಟೊಂದು ಆಗುತ್ತಲ್ಲ ಅಂದ್ಕೊಂಡು, ಸೊ ಬೇಡ ಅಂತ ಅಂದ್ಕೊಂಡು ಒಳಗೆ ಹೋದ್ವಿ. ತಿರ್ಗ ಅವ್ರ ಹತ್ರ ಪ್ರಸಾದ್ ಇವ್ರ ಹತ್ರನೇ ಹೋಗಿ, ಎಲ್ಲಿ ಪ್ರಸಾದ್ ಹತ್ರ, ಸರ್ ಇಲ್ಲ ಈ ಥರದ್ದು ಎರಡು ಇದೆ ಅಂತ. ಹೌದು, ಎರಡು ಕ್ಯಾಮ್ರಾ ಇರೋದು ಅಂತ ಅವರು ಅಂದರು. ಆಮೇಲೆ ಅಲ್ಲಿ ತನಕ ಅಲ್ಲಿ ಡಿಸ್ಕಷನ್ ಆಗಿರಲಿಲ್ಲ ಅದು ಎರಡು ಕ್ಯಾಮ್ರಾ. ಅವ್ರು ಇವ್ರಿಗೆಲ್ಲ ಗೊತ್ತಿದೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಎಲ್ಲಿ ಪ್ರಸಾದ್ ಅವರು, ಇಲ್ಲ ಈ ಸಿನಿಮಾಗೆ ಬೇಡ, ಈ ಸಿನಿಮಾ ನಾನು 35 ಮೇಲೆ ಮಾಡ್ತೀನಿ, ಮುಂದೆ ನೋಡೋಣ ಅಂತ ಅಂದ್ಕೊಂಡು ಹೇಳಿ, ಅಷ್ಟೊಂದು ಬಡ್ಜೆಟ್ ಇಲ್ಲ ಅಂತ ವಾಪಸ್ ಬಂದ್ವಿ. ನಾವು ಬಂದು ಕಾರು ಹತ್ತಿ ಹೋಗಬೇಕು, ಅಲ್ಲಿ ಪ್ರಸಾದ್ ಸ್ಟುಡಿಯೋ ಇದರಲ್ಲಿ ಗೇಟಲ್ಲಿ ಒಬ್ಬ ವಾಚ್ಮನ್ ಇರ್ತಾರೆ, ಯಾವಾಗ ಬಾಗ್ಲಾಕ್ ಇರ್ತಾರೆ ಅವಾಗ. ಸರಿ ಸರಿ ಸರಿ. ಯಾಕಂದ್ರೆ ಹೊರಗೆ ಹೋಗ್ಬೇಕಾದ್ರೆ ನಾವು ಒಂದು ಇದನ್ನು ಕೊಡಬೇಕು, ಪಾಸ್. ಅದು ಏನಾದ್ರು ತೊಗೊಂಡೋಗ್ತಾ ಇದ್ರೆ ಅದಕ್ಕೆ ಗೇಟ್ ಪಾಸ್ ಅಂತ. ಸೊ ನಮ್ದೇನು ತೊಗೊಂಡೋಗೋದಿರಲಿಲ್ಲ, ಪಾಸ್ ಇರಲಿಲ್ಲ, ನಿಲ್ಲಿಸ್ದ ಅವ್ನು ಗೇಟ್ ಹತ್ರ ತೆಗೆದು ಬಾಗಿಲ್ ತೆಗಿದೇ ಇದ್ದಾನೆ. ನಮಗೇನು ಪಾಸ್ ಬೇಕಾಗಿಲ್ಲಲ್ಲ, ನಾವೇನು ನೆಗೆಟಿವ್ ತೊಗೊಂಡೋಗ್ತಿಲ್ಲ, ಪಾಸಿಟಿವ್ ತೊಗೊಳ್ತೀವಿ. ಸೊ ಯಾಕೆ ಅಂತ ನೋಡಿದಾಗ ಏನೋ ಕೈ ತೋರಿಸ್ತದೆ, ಏನಂದ್ರೆ ಅಲ್ಲಿ ಕರಿತಾನೆ ಯಾರು ನಮ್ಮ ಪಿ ಒನ್ ಹೊರಗೆ ಕರ್ಕೊಂಡೋಗಿ ಕೂರಿಸಿದ್ನಲ್ಲ ಎಲ್ಲಿ ಪ್ರಸಾದ್ ಚೇಂಬರ್ಗೆ, ಅವನು ಅಲ್ಲಿಂದ ಓಡ್ ಬರ್ತಾವನು, ಎಲ್ಲಿ ಪ್ರಸಾದ್ ಕರಿತಾರೆ ಬನ್ನಿ. ಸರಿ 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 ಸರಿ. ತಿರ್ಗಾ ಹೋದ್ವಿ ಕಾರು ಮತ್ತೆ ಪಾರ್ಕಿಂಗ್ ಲಾಟಲ್ಲಿ ಹಾಕಿ, ನಾನು ಡೈರೆಕ್ಟ್ ಒಳಗೆ ಹೋಗಿ ಕರೆದು ಕೂತ್ಕೊಂಡು ಮಾತಾಡಿದ್ಮೇಲೆ, ಅಲ್ಲ ಎರಡು ಕ್ಯಾಮ್ರಾ ಬೇಕು ಅನ್ನೋ ಕಾರಣಕ್ಕೆ ನಿಮ್ಮ ಕಾನ್ಸೆಪ್ಟ್ ಯಾಕೆ ಚೇಂಜ್ ಮಾಡ್ತೀರಿ ನೀವು, ಎರಡು ಕ್ಯಾಮ್ರಾ ಅದು ಬಂದಿರೋದೇ ಹೆಂಗೆ ಬಂದಿದೆ ಅದು, ಯೂಸ್ ಮಾಡಬೇಕಾಗತ್ತೆ, ಒಂದು ಕೆಲಸ ಮಾಡಿ. ಸೊ ನಿಮಗೆ ಎಷ್ಟು ದಿವಸ ನೀವೇನು ನಿಮ್ಮ ಶೆಡ್ಯೂಲ್ ಏನು ಮಾಡ್ತೀರಿ ಆ ಶೆಡ್ಯೂಲ್ಗೆ ಯೂಸ್ ಮಾಡಿ ಕ್ಯಾಮ್ರಾ, ಟೇಕ್ 2 ಕ್ಯಾಮ್ರಾಸ್, ಒಂದು ಕ್ಯಾಮ್ರಾಗೆ ಬಾಡಿಗೆ ಕೊಡಿ ಸಾಕು ಅಂತ ಹೇಳಿದ್ರು ಅವರು. ಕ್ಯಾಮ್ರಾ ಬಾಡಿಗೆ ಒಂದೇ ಕ್ಯಾಮ್ರಾ ಕೊಡಿ, ನಿಮ್ಗೇನಾಗುತ್ತೆ ಅಫೋರ್ಡಬಲ್ ಏನಿದೆ ಅದು ಆ ರೇಟ್ ಕೊಟ್ಬಿಡಿ. ಸೊ ಎರಡು ಕ್ಯಾಮ್ರಾನೂ ಯೂಸ್ ಮಾಡ್ಕೊಳ್ಳಿ, ಬಟ್ ಏನು ಹುಡುಗರು ಇಬ್ಬರು ಎಕ್ಸ್ಟ್ರಾ ಬರ್ತಲ್ಲ ಎರಡು ಕ್ಯಾಮ್ರಾಗೆ, ಇನ್ನೊಂದು ಕ್ಯಾಮ್ರಾಗೆ ಇಬ್ಬರು. ಸೊ ಆ ಇಬ್ಬರಿಗೆ ನೀವು ಬಾಟಾ ಅದು ಅವ್ರು ಕೊಟ್ಬಿಡಿ ನೀವು. ಸೊ ಕ್ಯಾಮ್ರಾಗೆ ಒಂದೇ ಕ್ಯಾಮ್ರಾಗೆ ಬಾಡಿಗೆ ಕೊಡಿ ಅಂಥೇಳಿ ಪುಟ್ಟಣ್ಣವ್ರಿಗೆ ಹೇಳಿದ್ರು ಅವರು. ಸೊ ನೀವು ಅದಕ್ಕೋಸ್ಕರ ನೀವು ಯಾಕೆ ಕಾಂಪ್ರಮೈಸ್ ಆಗ್ತೀರ ಅಂತಲೂ ಹೇಳಿದ್ರು ಅವರು. ಸರಿ, ಸೊ ಅಂದರೆ ಪುಟ್ಟಣ್ಣವರು ಒಂದು ಕ್ರಿಯೇಟಿವಿಟಿ ಬಗ್ಗೆ, ಅವರು ಅವ್ರ ಪ್ರತಿ ಬಗ್ಗೆ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಅವ್ರಿಗೂ ಅವ್ರ ಪ್ರತಿಭೆನ ಗುರುತಿಸಿ ಗಮನಿಸಿ ದುಡ್ಡು ಲೆಕ್ಕ ಆಗ್ತಿರ್ಲಿಲ್ಲ ಅವಾಗ. ಸೊ ಅದು ಅಷ್ಟು ದಿವಸ ನಾವು ಎರಡು ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ ನಾವು. ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಇದು. ಸೊ ಇಂಡಸ್ಟ್ರಿಲಿ ಅಂದ್ರೆ ದೊಡ್ಡ ದೊಡ್ಡವ್ರು ಹೆಂಗೆ ಇರ್ತಿದ್ರು ದೊಡ್ಡತನ ಸಂಬಂಧ ಅಂದ್ರೆ ಎಲ್ ವಿ ಪ್ರಸಾದ್ ಗ್ರೇಟ್ ಅವರು, ಹಿಂದಿಲಿ ಸಿನಿಮಾ ಮಾಡ್ತಿದ್ರು, ತೆಲುಗಲ್ಲಿ ಮಾಡ್ತಿದ್ರು, ತಮಿಳು ಸೌತ್ ಇಂಡಿಯನ್ ಫಿಲಂ ಇಂಡಸ್ಟ್ರಿ ಊರೂರಿಗೆ ಒಂದೊಂದು ಲ್ಯಾಬ್ ಇಟ್ಕೊಂಡಿದ್ರು, ಸ್ಟುಡಿಯೋಗಳು ಇಟ್ಕೊಂಡಿದ್ರು, ಏನು ಲೆಕ್ಕ ಅಲ್ಲ. ಬಟ್ ಒಂದು ಚೆನ್ನಾಗಿ ಆಗುತ್ತೆ ಅನ್ನೋಂಥದ್ದಾದರೆ ನಂಬಿಕೆ ಮೇಲೆ ನಮ್ಮದೊಂದು ಕಾಂಟ್ರಿಬ್ಯೂಷನ್, ಸಣ್ಣದೊಂದು ಒಳ್ಳೆ ಕೆಲಸಕ್ಕೆ ಒಂದು ಕಾಂಟ್ರಿಬ್ಯೂಷನ್ ಅಂತಾರಲ್ಲ ಆ ಥರ. ಇದೊಂದು ಲ್ಯಾಬ್ದು ಒಂದು ಅವ್ರದ್ದು ತುಂಬ ಒಳ್ಳೆ ರಂಗನಾಯಕಿಗೆ ಅದ್ರದ್ದೊಂದು ಕಾಂಟ್ರಿಬ್ಯೂಷನ್ ಖಂಡಿತ. ನಾವು ಯೋಚನೆ ಇಲ್ಲ, ಈಗ ನಮ್ಮ ಡೈರೆಕ್ಟ್ರಿಗೆ ಯಾವ್ದು ಈ ಶಾರ್ಟ್ಗೆ ಈ ಲೆನ್ಸ್ ಹಾಕೋಣ ಅಂತ ತಕ್ಷಣ ಇಮ್ಡಿಯೇಟ್ ಇನ್ನೊಂದು ಪಕ್ಕದಲ್ಲಿರೋ ಕ್ಯಾಮ್ರಾ ತರೋರು ಲೆನ್ಸ್ ಹಾಕೋರು ಮಾಡ್ತಿದ್ರು, ಇಲ್ಲಿ ಝೂಮ್ ಹಾಕೋಣ ಅಂದ ತಕ್ಷಣ ಝೂಮ್ ನೋನ್ ಬರೋನು ಮಾಡ್ತಿದ್ರು. ಮಾಡ್ತಿದ್ರು, ಸರಿ. ಸೊ ಕಂಫರ್ಟಬಲ್ ಆಗಿ ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯ್ತು.